ಟಾಪ್ ಸ್ಟೋರಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕಾಂಗ್ರೆಸ್ ವಕ್ತಾರರಾದಂಥ ಮಾಜಿ ಶಾಸಕರು, ಮಾಜಿ ಎಂ ಎಲ್ ಸಿ ಆದಂಥ ಶ್ರೀ ಎಂ ಡಿ ಲಕ್ಷ್ಮೀನಾರಾಯಣ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರಾದಂಥ ಶ್ರೀ ರಾಮಕೃಷ್ಣ ಉಪಾಧ್ಯಾಯ ಅವರು ನಮ್ಮ ಜೊತೆಗಿದ್ದಾರೆ, ಮತ್ತು ಹಿಂದೂಪರ ಸಂಘಟನೆಗಳ ಮುಖಂಡರು, ಬಿಜೆಪಿ ವಕ್ತಾರರು ನಮ್ಮ ಜೊತೆಗಿದ್ದಾರೆ. ಶಿವಕುಮಾರ್ ಅವರು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಜೊತೆಗೆ ಮುಸ್ಲಿಂ ಮುಖಂಡರು ಮತ್ತು ಚಿಂತಕರು ಶ್ರೀ ಉಮರ್ ಶರೀಫ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ನಮಸ್ಕಾರ, ಟಾಪ್ ಸ್ಟೋರಿಗೆ ಸ್ವಾಗತ. ಓಕೆ, ಎಂ ಡಿ ಉಮರ್ ಶರೀಫ್ ಅವರೇ, ಈಗ ತೀರ್ಪು ಬಂದಿದೆ, ನಾವೆಲ್ಲರೂ ಗೌರವಿಸಬೇಕು ಅನ್ನೋ ಒಂದು ಮಾತು, ಆದರೆ ಮುಂದೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಸದ್ಯಕ್ಕೆ? ವಾಟ್ಸ್ ಯುವರ್ ಫಸ್ಟ್ ಥಾಟ್ ಇನ್ ದಿಸ್ ಸಿಚುವೇಶನ್? ಇನ್ ದಿಸ್ ಸಿಚುವೇಶನ್ ಏನಂದರೆ, ಮುಸಲ್ಮಾನರಿಗೆ ಕೆಲವು ವಿಷಯದಲ್ಲ ಬಗ್ಗೆ ಇವಾಗ ಯಾರ ಹತ್ರಂದ ಇಸ್ಲಾಂ ಬಗ್ಗೆ ಜ್ಞಾನ ಪಡಿಬೇಕಂತ ಒಂದು ಕ್ವಶನ್ ಬಂದುಬಿಟ್ಟಿದೆ. ಯಾಕಂದರೆ ಕುರಾನನ್ನು ಓದುವಾಗ ನಮಗೆ ಗೊತ್ತಿರೋದೇನೆಂದರೆ ಮಸ್ಜಿದ್ ಬಂದು ಒಂದು ಅಂಗ, ಇಸ್ಲಾಮಿನ ಒಂದು ಅಂಗ ಅಂತ. ಆದರೆ ಇವಾಗ ಬಂದಿರೋ ತೀರ್ಪು ನಮಗೆ ಇನ್ನೊಂದು ಸರಿ ಕುರಾನನ್ನು ಓದಬೇಕನ್ಸುತ್ತೆ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇತಿಹಾಸದಲ್ಲಿ ಇಸ್ಲಾಂನಲ್ಲಿ ಎಷ್ಟು ಮಟ್ಟಿಗೆ ಮಸ್ಜಿದ್ಗೆ ಮುಖ್ಯತ್ವ ಕೊಟ್ಟಿದೆ, ಅದೆಲ್ಲ ಬಂದು ಪುನಃ ನಾವು ಬಂದು ಓದಬೇಕಾಗಿದೆ ಅಂತಹ ಒಂದು ಪರಿಸ್ಥಿತಿ ಆಗಿಬಿಟ್ಟಿದೆ. ಯಾಕಂತಂದರೆ ಮಸ್ಜಿದ್ ಬಂದು ಕಮ್ಯುನಿಟಿ ಸೆಂಟರ್, ನಮ್ಮದು ನಿಖಾ ನಡೆಯೋದು ಮಸ್ಜಿದ್ನಲ್ಲಿ ನಡೆಯುತ್ತೆ, ಅಂದರೆ ಮದುವೆ ನಡೆಯೋದು. ಯಾರಾದ್ರೂ ತೀರೋಗ್ಬಿಟ್ರು ಕೂಡ ಅಲ್ಲೇ ಒಂದು ಅಂತಿಮ ಪುರಸ್ಕಾರ ಅಲ್ಲೇ ನಡೆಯುತ್ತೆ. ಅದು ಇಲ್ಲದೆ ಇರೋ ಮುಖ್ಯವಾದ ಒಂದು ಡಿಸಿಷನ್ ಎಲ್ಲ ಬಂದು ಮಸೀದಿನಲ್ಲಿ ನಡೆಯೋದು. 5 ಬಾರಿ ನಮಾಜ್ ಆಗುತ್ತೆ, ಮತ್ತು ಶುಕ್ರವಾರ ಕಂಪಲ್ಸರಿ ಎಲ್ಲರೂ ಆ ಏರಿಯಾನಲ್ಲಿರೋರು ಖಂಡಿತವಾಗಿ ಕಡ್ಡಾಯವಾಗಿ ಅಲ್ಲಿ ಹೋಗಿ ನಮಾಜ್ ಮಾಡ್ತಾರೆ. ಇವಾಗ ಮಸೂದಿ ಬಂದು ಒಂದು ಅಂಗವಿಲ್ಲವೆಂದರೆ ಮತ್ತೆ ಅದು ಏನು ಅಂತ ನಮಗೆ ಒಂದು ಪ್ರಶ್ನೆ ಬಂದಿದೆ. ಅದು ಅಂಗವಿಲ್ಲದ್ರೆ ಮತ್ತೆ ಅದು ಏನು? ಓಕೆ, ಈ ಪ್ರಶ್ನೆಗೆ ನಾವು ಪುನಃ ಕುರಾನನ್ನು ಪಠನ ಮಾಡಬೇಕಾಗಿದೆ, ಪುನಃ ನಾವು ಇತಿಹಾಸನ ಓದಬೇಕಾಗಿದೆ, ನಾವೇ ಇನ್ನೂ ಅರ್ಥ ಮಾಡಬೇಕು ಅಂತ ಒಂದು ಪ್ರಶ್ನೆ ನಮ್ಗೆ ಬರ್ತಿದೆ. ಬೇರೆಯವ್ರಿಗೆ ಅರ್ಥ ಆಗಲಿ ಅಂತ ಮರುಪರಿಶೀಲನೆ ಮಾಡಬೇಕು ಅನ್ನೋ ಭಾವನೆ ಬರ್ತಿಲ್ವಾ? ಇಲ್ಲ, ನಮ್ದೇನೋ ತಪ್ಪಾಗ್ಬಿಟ್ಟಿದ್ಯೋ, ಇಷ್ಟು 1400 ವರ್ಷ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳೋ ಏನೋ ಅರ್ಥ ಆಗ್ತಿದೆ. ಅವಾಗ ನೋವಿನಿಂದ ಹೇಳ್ತಾರೆ, ನೋವಿನಿಂದ ಇಲ್ಲ ಅಂತ ನಾನು ಪುನಃ ನಾವು ಓದಬೇಕಾಗಿದೆ. ಅಲ್ಲ, ಆಕ್ಚುಲಿ ಅದ್ರ ಬಗ್ಗೆ ಸ್ಪಷ್ಟತೆ ಬೇಕಾಗಿದೆ. ಹೌದು, ಇದು ವ್ಯಂಗ್ಯವ ಅಥವಾ ಪ್ರಾಮಾಣಿಕ ಉತ್ತರವ ಸರ್? ಇವಾಗ ಏನಂದ್ರೆ, ನಾನು ಮಧ್ಯಾಹ್ನ ಕೂಡ ಹೇಳಿದೆ, ಕುರಾನಲ್ಲಿ ಒಂದು ಸೂಕ್ತ ಬರುತ್ತೆ, ಔದು ಬಿಲ್ಲಾಹಿ ಮಿನಶ್ ಶೈತಾನ ರಜೀಮ್, ವ ಅನ್ನಲ್ ಮಸಾಜಿದ ಲಿಲ್ಲ ಫಲಾ ತದ್ಉ ಮಅಲ್ಲಾಹಿ ಅಹದ. ಮಸ್ಜಿದ್ ಒಂದು ದೇವನಿಗೆ ಆರಾಧನೆ ಮಾಡುವ ಒಂದು ಜಾಗವಾಗಿದೆ ಅಂತ ಕುರಾನ್ ಹೇಳ್ಕೊಳ್ಳುತ್ತೆ. ಹಾಗಾಗಿ ದೇವನು ಯಾಕೆ ಮಸೂದಿ ಅಂತ ಅಲ್ಲಿ ಸ್ಪಷ್ಟಪಡಿಸಿದ್ದಾನೆ? ಓಕೆ, ಮತ್ತೆ ಅಲ್ಲಿರೋದು ಏನು ತಪ್ಪಾಗಿದೆಯಾ? ನಮಗೆ ಪ್ರಶ್ನೆ ಡೈರೆಕ್ಟ್ ಆಗಿ ಬಂದಿದೆ. ಓಕೆ ಫೈನ್, ಅದರ ಬಗ್ಗೆ ಖಂಡಿತವಾಗ್ಲೂ ಚರ್ಚೆ ಮಾಡೋಣ. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ಶಿವಕುಮಾರ್ ಅವರು, ಯುವರ್ ಪಾಯಿಂಟ್ ಆಫ್ ವ್ಯೂ ಆನ್ ದಿಸ್, ಉಮರ್ ಶರೀಫ್ ಅವರೇ, ನಾನು ಇವಾಗ ನನ್ನ ಪಾಲಿಟಿಕ್ಸಿಗೆ ಹೇಗೆ ಇದು ಈಲ್ಡ್ ಆಗ್ತಾ ಇದೆ ಇಂಥ ಅಸ್ತ್ರಗಳು? ನಾನು ನನ್ನ ಮೈಂಡ್ನಲ್ಲಿ ಬರೋದೇನೆಂದರೆ, ಇವರು ರಾಮನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಲ್ಲಿ ಕೂಡ ಇಬ್ಬರು ಹಿಂದೂಗಳಿದ್ದಾರೆ ಇರ್ಬೋದು ಅನ್ಸುತ್ತೆ, ನಾವೆಲ್ಲರೂ ಇಲ್ಲಿ ಇರೋರಲ್ಲಿ. ನಾನು ಹಿಂದೂ ಬೇರೆ ಅರ್ಥ ಕೊಟ್ಬಿಟ್ಟಿದ್ದಾರೆ. ಓಕೆ ಓಕೆ, ಪರವಾಗಿಲ್ಲ, ಆದರೆ ನಾನೇನು ಕೂತಂದರೆ, ಮುಸಲ್ಮಾನರಾಗಿ ನಾನು ರಾಮನ ಬಗ್ಗೆ ಮಾತಾಡಬೇಕಂತ ನನಗೆ ಆಸಕ್ತಿ ಇದೆ. ನಾನು ರಾಮನ ಬಗ್ಗೆ ಪ್ರೋಗ್ರಾಮ್ ನಡೆಸಬೇಕಂತ ಒಂದು ಆಸಕ್ತಿ ಇದೆ. ರಾಮಾಯಣದಲ್ಲಿ ಬರುವತಕ್ಕಂತಹ ಮಾರಲ್ ಲರ್ನಿಂಗ್ಸ್, ಅದರಲ್ಲಿ ಇರುವತಕ್ಕಂತಹ ಅಹಿಂಸಾ ವಾದ ಅದು ಬಂದು ರಾಮಾಯಣದಲ್ಲಿ ಸ್ಪಷ್ಟವಾಗಿದೆ, ಕಂಪ್ಲೀಟ್ ಆಗಿ ಜಸ್ಟಿಸ್ಗಾಗಿ ಹೋರಾಟ ಮಾಡೋದಂಥದ್ದು ರಾಮಾಯಣದಲ್ಲಿ ಇದೆ. ನಾನು ಓದಿದ್ದೀನಿ ರಾಮಾಯಣ ಓದಿದ್ದೀನಿ, ರಾಮಾಯಣ ಕಂಪ್ಲೀಟ್ ಆಗಿ ನೋಡಿದ್ದೀನಿ, ಅಲ್ಲಿ ಇರೋತಕ್ಕ ಎಲ್ಲ ಅಂಶಗಳು ನಾನು ಸರಿಯಾಗಿ. ಇದರಲ್ಲಿ ಏನಂದ್ರೆ, ನಾವು ಫಸ್ಟ್ ನಮ್ಮಲ್ಲಿ ಕೂಡ ಒಂದು ಅರ್ಥ ಮಾಡ್ಕೊಳ್ಬೇಕು, ರಾಮರು ಬಂದು ಮುಸಲ್ಮಾನರಿಗೆ ಎಲ್ಲಿಗೂ ಬಂದು ಒಂದು ಎನಿಮಿಯಾಗಿ ನಾವು ನೋಡೇ ಇಲ್ಲ, ನಮಗೆ ಗೌರವ ಇದೆ ರಾಮನ ಬಗ್ಗೆ. ಇನ್ನೂ ಕೆಲವರು ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಹೋಗ್ತಾರೆ ಅಂದರೆ, ರಾಮ ಬಂದು ಒಂದು ಕಾಲದಲ್ಲಿ ಪ್ರವಾದಿಯಾಗಿಯೂ ಇರ್ಬೋದಿತ್ತಂತ ಹಂಗೂ ಕೂಡ ಭಾವಿಸೋರು ಇದ್ದಾರೆ. ಹಾಗಾಗಿ ನೀವು ಬಂದು ಮುಸಲ್ಮಾನರು ಏನೋ ಮಂದಿರಕ್ಕೆ ವಿರೋಧಿಗಳು ಅಂತ ನೋಡಲೇಬಾರ್ದು. ಯಾಕಂತಂದರೆ ನಲ್ಲಿ ಮಂದಿರ ಬಂದರೂ ನಮಗೇನು ತೊಂದರೆ ಇಲ್ಲ, ತೊಂದರೆ ಎಲ್ಲಿ ಆಯ್ತಂದ್ರೆ ಧ್ವಂಸ ಆಗಿರೋದ ತೊಂದರೆ ಬಂತು ಅಷ್ಟೇ. ಧ್ವಂಸ ಆಗಿರೋದ್ರೆ ಯಾಕೆ ಧ್ವಂಸ ಆಯ್ತು ಅನ್ನೋದು ಕಾರಣವನ್ನು ಅವ್ರು ಕೇಳ್ತಾರೆ, ಅವ್ರು ಕೇಳ್ತಾರೆ, ಅದನ್ನ ನಾವು ಬಂದು ನಾವು ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕಂತಂದ್ರೆ ನಮ್ಗೆ ಪ್ರೂಫ್ ಸಿಗ್ಲಿಲ್ಲ ಅಂತ ನಾವು ಹೇಳ್ಕೊಳ್ತೀವಿ. ಅದರಿಂದ ನಾವು ಏನ್ ಹೇಳ್ಕೊಳ್ತೀವಿ, ಫೈನಲ್ ಆಗಿ ಕೋರ್ಟಿಗೆ ಬಿಟ್ಬಿಟ್ಟಿದ್ವಿ, ಕೋರ್ಟಿಗೆ ಬಿಟ್ಬಿಟ್ಟಿದ್ವಿ, ಫೈನಲ್ ಆಗಿ ಕೋರ್ಟ್ ನಲ್ಲಿ ಬಿಟ್ಬಿಟ್ಟಿದ್ವಿ. ಸರ್, ಒಂದು ಹೈಪೋಥೆಟಿಕಲ್ ಸಿಚುವೇಶನ್, ಒಂದು ವೇಳೆ ಈ ಡಿಸಿಷನ್ ಮೇಕಿಂಗ್ ನನ್ನ ಕೈನಲ್ಲಿ ಇತ್ತಂದ್ರೆ, 3 ಮಸೀದಿ ನೀವು ನಮಗೆ ಕೊಟ್ಬಿಡಿ ಅಂತ ಅವ್ರು ಕೇಳಿ ಅದು ಅಥಾರಿಟಿ ನನ್ನ ಕೈನಲ್ಲಿ ಇದ್ದಿದ್ರೆ ತಗೊಳ್ಳಿ ಅಂತ ಕೊಡ್ತಿದ್ದೆ. ಯಾಕಂದ್ರೆ ಒಂದು ಜೀವ ಕೂಡ ನಾಶ ಆಗಬಾರ್ದು,
ಅದು ಹಿಂದುವಿನ ಜೀವ ಆಗಲಿ ಅಥವಾ ಮುಸ್ಲಿಮಿನ ಜೀವ ಆಗಲಿ, 1992 ನಡೆದ ಆ ಧ್ವಂಸದ ನಂತರ ಎಷ್ಟೋ ಪ್ರಾಣಗಳು ಹತ್ಯೆ ಆಗಿದ್ದವೆ. ನಮ್ಮಲ್ಲಿ ಏನಂದ್ರೆ ಒಂದು ಪ್ರಾಣವನ್ನು ಉಳಿಸೋಕ್ಕೋಸ್ಕರ ದೊಡ್ಡ ತ್ಯಾಗ ಮಾಡೋದು ಒಳ್ಳೆಯ ಗುಣ. ಅದು ನಾನು ನನ್ನ ವೈಯಕ್ತಿಕವಾದ ವೈಯಕ್ತಿಕವಾದ ಒಂದು ಮಾತು ಮಾತಾಡಕ್ ಬಿಡಿ, ಒಂದ್ ನಿಮಿಷ. ವೈಯಕ್ತಿಕವಾದ ಒಂದು ಮಾತು ಇದು. ಇದು ನಾನು ಬೇರೆ ಯಾರು ಯಾವ ಜಮಾತನ್ನು ನಾನು ಅವ್ರ ಬಗ್ಗೆ ನಾನು ಏನು ಫಿಂಗರ್ ತೋರಿಸೋದಿಲ್ಲ. ಯಾಕೆ ನೀವು ಯಾಕೆ ಇಂಥ ಡಿಸಿಷನ್ ಮಾಡ್ತಿಲ್ಲ ಅಂತ ನಾನು ಕೇಳ್ಕೊಳ್ಳೋದಿಲ್ಲ. ನಾನು ಒಂದು ವೇಳೆ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟು ಮಾಡರ್ನ್ ಥಿಂಕಿಂಗ್ ಪೀಪಲ್ ಇದೆ. ಇವತ್ತಿಗೆ ನಂತರ ಎಷ್ಟೋ ಯಂಗ್ಸ್ಟರ್ಸ್ ಎಲ್ಲ ಮಾತಾಡ್ತೀವಿ, ಅವರೆಲ್ಲ ಇದೇ ನಿರ್ಧಾರಕ್ಕೆ ಬರ್ತಾ ಇದಾರೆ. ಯಾಕಪ್ಪ ಜಗಳ ಮಾಡ್ಕೊಂಡು ಕೊಟ್ಬಿಡ್ಬೋದಲ್ಲ ಅಂತ ಮಾತಾಡೋರು ಎಷ್ಟೋ ಜನ ಇದ್ದಾರೆ. ನಾನು ಇವಾಗ ನನ್ನ ಟಿವಿನಲ್ಲಿ ಹೇಳ್ತಿದ್ದೀನಿ, ನಮ್ಮಲ್ಲಿ ನೋಡಿ ಸಲ್ಮಾನ್ ನದ್ವಿ, ಮುಗಿಸ್ಬಿಡ್ತೀನಿ. ಸಲ್ಮಾನ್ ನದ್ವಿ ಎಂಬ ಒಬ್ಬ ಪಂಡಿತರು, ಅವರು ಕೂಡ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನಲ್ಲಿ ಒಂದು ಮೆಂಬರು, ಅವರು ಹೇಳ್ತಾರೆ ನೀವು ಬಂದು ಅದನ್ನ ಬಿಟ್ಕೊಡಿ ಅಂತ. ಅವಾಗ ಅವರನ್ನೇ ಆಚೆ ಕಳಿಸ್ತಾರೆ. ಹಾಗಾಗಿ ಸುನ್ನಿನಲ್ಲಿ ಕೂಡ ಈ ಥಿಂಕಿಂಗ್, ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಕ್ರೋಧ ಬೇಡ, ದ್ವೇಷ ಬೇಡ, ಲೆಟ್ ಅಸ್ ಹ್ಯಾವ್ ಆಮಿಕಬಲ್ ಲಿವ್ ಅಂಡ್ ಲೆಟ್ ಲಿವ್ ಆಟಿಟ್ಯೂಡ್. ಅಲ್ಲ, ನೀವು ಇಷ್ಟು ನೇರವಾಗಿ ಹೇಳುವಷ್ಟೇನಾದ್ರೂ ಸುಲಭ ಆಗಿದ್ರೆ ಮೋಸ್ಟ್ಲಿ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಆಗ್ತಿರ್ಲಿಲ್ಲ, ಆಗ್ತಿರ್ಲಿಲ್ಲ. ಅಂದ್ರೆ ಏನು ಹಾಗಾದ್ರೆ ಅವರ ಮನವಿಗೆ ನೀವು ಪುರಸ್ಕಾರ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಇಲ್ಲ, ನೋಡಿ ಇವತ್ತಿಗೆ ಒಂದ್ ವಿಷಯ ನೆನಪಿಸ್ತೀನಿ ನೋಡಿ, ಒಂದ್ ನಿಮಿಷ, ಒಂದೇ ಒಂದು ವಿಷಯ ಹೇಳ್ಕೊಳ್ತೀನಿ. ಸುನ್ನಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಅಂತ ನೀವು ಅನ್ಕೊಳ್ಬೇಡಿ. ಸುನ್ನಿನಲ್ಲಿ ಕೂಡ ಕೇಳ್ಕೊಳ್ಳಿ ಕೇಳ್ಕೊಳ್ಳಿ ಕೇಳ್ಕೊಳ್ಳಿ, 73 ಗ್ರೂಪ್ಸ್ ಇದೆ ಸರ್. ಅಲ್ಲ, ಒಂದು ಮಿನಿಟ್, ದೇರ್ ಆರ್ ಮೆನಿ ಗ್ರೂಪ್ಸ್. ಯಾರು ಒಂದು ಡಿಸಿಷನ್ ಬರ್ತಿಲ್ಲ, ನಿಮಗೆ ನಿಮ್ಮ ಪರವಾಗಿ ತೀರ್ಪು ಬಂದಿಲ್ಲ ಅನ್ನುವ ಆಲೋಚನೆ ಈ ರೀತಿ ಇದೆಯಾ ಅಂತ ಬಿಂಬಿತವಾಗ್ತಾ ಇದೆ. ಯಾವುದು ಈಗ ಓವರ್ ಆಲ್ ಈಗ ಯಾಕೆ ಡಿಸ್ಪ್ಯೂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ನೀವು ರಾಮನನ್ನ ಗೌರವಿಸ್ತೀನಿ ಆದ್ರೆ ಆರಾಧನೆ ಮಾಡಲ್ಲ ಅನ್ನೋದು ಸೆಕೆಂಡ್ರಿ, ನಿಮಗೆ ಬಿಟ್ಟಿದ್ದು. ಆದ್ರೆ ಈ ವಿಚಾರ ಇಷ್ಟೊಂದು ಹತ್ಯೆಗೆ ಧ್ವಂಸಕ್ಕೆ ಎಲ್ಲ ಕಾರಣವಾಗುತ್ತೆ ಅಂತ ಹೇಳಿದಾಗ ಅದ್ರ ನಿಮ್ಮ ಪಾತ್ರ ಬಹಳಷ್ಟು ಇತ್ತು. ಹೌದು, ಆದ್ರೆ ಈಗ ನೀವು ಹೇಳಿದಷ್ಟು, ನಾನು ಅವಾಗ ಸ್ಕೂಲ್ ಹೋಗ್ತಿದ್ದೆ ಸರ್, ಅವಾಗ ನಡೆಯುವಾಗ ನಾನು ಮಾತಾಡ್ತಿದ್ದೆ. ಈಗ ಶಿವಕುಮಾರ್ ಅಂತ ಹೇಳಿದ್ರೆ ಅವರಲ್ಲೂ ಕೂಡ ಹಲವಾರು ಭಿನ್ನಾಭಿಪ್ರಾಯಗಳು ಇರಬಹುದು, ಆದ್ರೆ ಮೆಜಾರಿಟಿ ಅಂತ ಬಂದಾಗ ಹಿ ರೆಪ್ರೆಸೆಂಟ್ಸ್ ಹಿಂದೂ ಸಂಘಟನೆ, ರೈಟ್? ಕರೆಕ್ಟ್. ಹೌದಾ, ಅದಕ್ಕೆ ಒಂದು ಪೂರಕವಾದಂತ ಅದೇ ರೀತಿಯಲ್ಲಿ ಹೇಳ್ತಾವ್ರಲ್ಲ 100 crore ಹಿಂದೂಗಳ ಇಚ್ಛೆ ಇದೆ ಅಂತ ನೋಡಿ. ಉಮರ್ ಶರೀಫ್ ಅವರಲ್ಲಿ ಇದೆಯಾ, ಸುಧೀರ್ ಶೆಟ್ಟಿ ಅವ್ರು ಮಾತಾಡಿದ್ರಲ್ಲಿ ಸ್ಪಷ್ಟತೆ ಇದೆ. ಅವರು ಅಲ್ಲಿ ಇರುವ ಲೋಕಲೈಟ್ಸ್ ಡಿಸೈಡ್ ಮಾಡ್ಲಿ, ನಮ್ಗೇನ್ ಟೆನ್ಷನ್, ಲೋಕಲೈಟ್ಸ್ ಬಿಟ್ಬಿಡಿ. ಆದರೆ ಅಯೋಧ್ಯೆ ಅನ್ನೋ ವಿಚಾರ ಎಲ್ಲರಿಗೂ ಸೇರಿದ್ದು ಅನ್ನೋ ಭಾವನೆ ಇದೆಯಲ್ಲ, ಅದಕ್ಕೋಸ್ಕರ ಈಗ ಅಯೋಧ್ಯೆ ಜನತೆ ಏನ್ ಹೇಳೋದಂದ್ರೆ ನಮ್ಮ ವಿಷಯ ನಾವು ಸಾಲ್ವ್ ಮಾಡ್ಕೊಳ್ತೇವೆ. ವಿಚಾರ ಇದು ಎಮೋಷನಲ್ ಬಾಂಡೇಜ್ ಇರುವಂತಹ ವಿಚಾರ ಆಗಿರೋದ್ರಿಂದ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇದಾರೆ, ಅದನ್ನ ನಾವು ಇಲ್ಲಿ ಮರೆಯೋ ಹಂಗಿಲ್ಲ. ಒಂದು ಕಟ್ಟಡ ಅಂತ ಅಲ್ಲ, ಇದೊಂದು ಮೆಕ್ಯಾನಿಕಲ್ ಆಗಿ ನೋಡುವಂತ ವಿಚಾರ ಆಗಿದ್ರೆ ನೀವು ಹೇಳೋ ವಿಚಾರ ಸರಿ ಒಪ್ಪಬಹುದಾಗಿತ್ತು, ಇಲ್ಲಾಂದ್ರೆ ಇಷ್ಟೊಂದು ವಿವಾದ ಆಗ್ತಾ ಇದೆ ಅಂತ ಹೇಳಿದ್ರೆ ಓನ್ಲಿ ಬಿಕಾಸ್ ಆಫ್ ಎಮೋಷನಲ್ ಬಾಂಡೇಜ್.